ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿಪ್ಪಂದ್ರೆ, ಗುಲ್ಬರ್ಗಾ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ ಕರ್ನಾಟಕ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಿದೆ. ಇವರಿಂದ ಒಂದು ಪ್ರಕಟಣೆ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ಪ್ರಕಟಣೆಯಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ, ರಾಷ್ಟ್ರೀಯ ಶಿಶಿಕ್ಷು ಅಥವಾ ಅಪ್ರೆಂಟಿಸ್ ತರಬೇತಿ ಯೋಜನೆ ಅಡಿಯಲ್ಲಿ ಇಂಜಿನಿಯರಿಂಗ್ ನಲ್ಲಿ ಪದವಿ ಮತ್ತು ಡಿಪ್ಲೊಮಾ ಹೊಂದಿದವರಿಗೆ ಅಕ್ಟೋಬರ್ 2019 ನಂತರ ಉತ್ತೀರ್ಣರಾಗಿದ್ದರೆ ಮಾತ್ರ ಅರ್ಹರು. 2020, 2021, 2022 ಅಕ್ಟೋಬರ್ 2019 ನಂತರ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಮಾತ್ರ ಅರ್ಹರಾಗಿರುತ್ತಾರೆ. 2022-23 ಶಿಶಿಕ್ಷು ಅಪ್ರೆಂಟಿಸ್ ತರಬೇತಿಗೆ ಇಂಜಿನಿಯರಿಂಗ್ ಪದವಿ ಹಾಗೂ 3 ವರ್ಷದ ಡಿಪ್ಲೊಮಾ ಹೊಂದಿರುವ ಅರ್ಹ ಅಭ್ಯರ್ಥಿಗಳಿಂದ 1 ವರ್ಷದ ಅವಧಿಗೆ ತರಬೇತಿಗೆ ಅರ್ಜಿಗಳನ್ನು ಕರೆಯಲಾಗಿದೆ. ಸೊ ನೋಡ್ರಿ, ಯಾರೆಲ್ಲ 2019 ನಂತರ ಪಾಸ್ ಆಗಿದ್ದೀರಾ ಅಂದ್ರೆ 2020, 2021, 2022 ಪಾಸ್ ಆಗಿದ್ದಿರಲ್ಲ, ಅಂತ ಇಂಜಿನಿಯರಿಂಗ್ ಮತ್ತೆ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ, 1 ವರ್ಷದ ಶಿಶಿಕ್ಷು ತರಬೇತಿಗೆ ಅಥವಾ ಅಪ್ರೆಂಟಿಸ್ಗೆ ಏನಪ್ಪಾ ಅಂದ್ರೆ, ಗುಲ್ಬರ್ಗಾ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ಏನ್ ಮಾಡಿದೆ ಅಂದ್ರೆ, ಅರ್ಜಿಗಳನ್ನ ಆಹ್ವಾನಿಸಲಾಗಿದ್ದಾರೆ. ಹಾಗಾದ್ರೆ ಅಭ್ಯರ್ಥಿಯ ವಿದ್ಯಾರ್ಹತೆ ನೋಡ್ರಿ, ಇಂಜಿನಿಯರಿಂಗ್ ಪದವೀಧರ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವಿಯನ್ನ ಪಡೆದಿರಬೇಕು. ಸೊ ನೋಡ್ರಿ, ಇಂಜಿನಿಯರಿಂಗ್ ಪದವೀಧರದಲ್ಲಿ ಯಾವ್ದಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಆಮೇಲೆ 3 ವರ್ಷ ಡಿಪ್ಲೊಮಾ ಮಾಡಿದವರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಸರ್ಟಿಫಿಕೇಟ್ ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಇಂಜಿನಿಯರಿಂಗ್ ಆಗಿದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, 3 ವರ್ಷ ಡಿಪ್ಲೊಮಾ ಆಗಿದ್ರೆ ಡಿಪ್ಲೊಮಾ ಮಾಡಿರ್ಬೇಕು ಯಾವ್ದ್ರೊಳಗೆ ಅಂದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಶಿಶಿಕ್ಷು ವೇತನ ಎಷ್ಟಿದೆ ನೋಡ್ರಿ, ತರಬೇತಿ ಅವಧಿಯಲ್ಲಿ ಶಿಶಿಕ್ಷುಗಳಿಗೆ ಮಾಸಿಕ ರೂ 9,000 ರೂಪಾಯಿ ಹಾಗೂ 8,000 ರೂಪಾಯಿ ಶಿಶಿಕ್ಷು ವೇತನ ಪಡೆಯಲು ಅರ್ಹರಾಗಿರುತ್ತಾರೆ. ಅಂದ್ರೆ ನೋಡ್ರಿ, ಯಾರೆಲ್ಲ ಇಂಜಿನಿಯರಿಂಗ್ ಪದವೀಧರ ಆಗಿರ್ತಾರಲ್ಲ ಅಂತವ್ರಿಗೆ ಏನಪ್ಪಾ ಅಂದ್ರೆ, ಮಾಸಿಕವಾಗಿ 9,000 ರೂಪಾಯಿ ಶಿಶಿಕ್ಷು ಅಥವಾ ಅಪ್ರೆಂಟಿಸ್ ಕೊಟ್ರೆ, ಈ 8,000 ರೂಪಾಯಿ ಯಾರು ಕೊಡ್ತಾರೆ ಅಂದ್ರೆ, ಯಾರೆಲ್ಲ ಡಿಪ್ಲೊಮಾ ಮಾಡಿರ್ತಾರಲ್ಲ ಅಂತವ್ರಿಗೆ 8,000 ರೂಪಾಯಿ ಶಿಶಿಕ್ಷು ವೇತನ ಕೊಡ್ತಾರೆ. ಆಮೇಲೆ ಇತರ ಮಾನದಂಡಗಳನ್ನ ನೋಡೋದಾದ್ರೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವೀಧರರು ಹಾಗೂ ಡಿಪ್ಲೊಮಾದರಿಗೆ ಪ್ರಥಮ ಆದ್ಯತೆ ನೀಡಲಾಗುವುದು ಅಂತ ಹೇಳ್ತಿದ್ದಾರೆ. ಅಭ್ಯರ್ಥಿಗಳು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ಆರೋಗ್ಯವಂತ ದೃಢಕಾಯ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ಅಂಗವಿಕಲು ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಅಂತ ಹೇಳ್ತಿದ್ದಾರೆ. ತರಬೇತಿಯ ಅವಧಿಯಲ್ಲಿ ಅಭ್ಯರ್ಥಿಗಳು ಊಟ, ವಸತಿ ಹಾಗೂ ಇತರ ವ್ಯವಸ್ಥೆಯನ್ನು ಸ್ವಂತ ಖರ್ಚಿನಲ್ಲಿ ಮಾಡಿಕೊಳ್ಳತಕ್ಕದ್ದು. ತರಬೇತಿ ಅವಧಿಯಲ್ಲಿ ತರಬೇತಿ ಸಂಸ್ಥೆಯ ನಿಯಮ ಅಥವಾ ಶಿಸ್ತು ಪಾಲಿಸತಕ್ಕದ್ದು. 2020-21, 2022 ಇಸ್ವಿಯಲ್ಲಿ ಇಂಜಿನಿಯರಿಂಗ್ ಹಾಗೂ ಡಿಪ್ಲೊಮಾ ಇಂಜಿನಿಯರಿಂಗ್ ಪಾಸ್ ಆಗಿದ್ದವರು 2019 ನಂತರ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಮಾತ್ರ ಅರ್ಹರಾಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾರೆಲ್ಲ 2019 ನಂತರ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಮಾಡಿರ್ತಾರಲ್ಲ ಅವ್ರು ಮಾತ್ರ ಎಲಿಜಿಬಲ್ ಆಗಿರ್ತಾರೆ. ಡಿಗ್ರಿ ಸರ್ಟಿಫಿಕೇಟ್ ಅಥವಾ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್, ಡಿಪ್ಲೊಮಾ ಸರ್ಟಿಫಿಕೇಟ್ ಅನ್ನು ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಈಗಾಗಲೇ ಅಪ್ರೆಂಟಿಸ್ ಹೊಂದಿದವರಿಗೆ ತರಬೇತಿಗೆ ಅನರ್ಹರು. ಅಂದ್ರೆ ಯಾರೆಲ್ಲ ಒಂದ್ಸರಿ ಏನಪ್ಪಾ ಅಂದ್ರೆ ಈ ಅಪ್ರೆಂಟಿಸ್ ನ ಮಾಡಿದಾರಲ್ಲ, ಅವ್ರೇನಂದ್ರೆ ಅನರ್ಹರಿತಿರ್ತಂತ ಹೇಳ್ತಿದ್ದಾರೆ. ಅಪ್ರೆಂಟಿಶಿಪ್ ನಿಯಮದ 5ರ ಪ್ರಕಾರ ವಯಸ್ಸಿನ ಮಿತಿ 18 ವರ್ಷಕ್ಕಿಂತ ಕಡಿಮೆ ಇರಬಾರದು. ಅಂದ್ರೆ ನಿಮಗೆ ಕನಿಷ್ಠ ವಯೋಮಿತಿ ಏನಪ್ಪಾ ಅಂದ್ರೆ 18ಕ್ಕಿಂತ ಕಮ್ಮಿ ಇರಬಾರ್ದು, ಆದ್ರೆ ಜಾಸ್ತಿ ಇದ್ರೆ ನಡೆಯುತ್ತೆ. ಹಾಗಾದ್ರೆ ಅರ್ಜಿ ಸಲ್ಲಿಸುವ ವಿಧಾನ ಯಾವ ತರನಾಗಿದೆ ನೋಡ್ರಿ, ಪೂರ್ಣ ವಿವರವಿರುವ ಸ್ವಯಂ ಲಿಖಿತ ಅಥವಾ ಬೆರಳಚ್ಚು ಮಾಡಿದ ಅರ್ಜಿಗಳನ್ನು ಕೆಳಗೆ ಕಾಣಿಸಿರುವ ಅರ್ಜಿ ನಮೂನೆಯಂತೆ ಎಲ್ಲಾ ದಾಖಲೆಗಳೊಂದಿಗೆ ಪ್ರಧಾನ ವ್ಯವಸ್ಥಾಪಕರು ಅ ಮತ್ತು ಮಾ ಸ ಅ ನಿಗಮ ಕಚೇರಿ ಗುವಿ ಸ ಕಂಪನಿ ಜಸ್ಕಾಂ ಕಲಬುರಗಿ ಅವರಿಗೆ ಸಲ್ಲಿಸತಕ್ಕದ್ದು. ನೋಡ್ರಿ, ಕೆಳಗಡೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಇದೆ, ಅದು ತೋರಿಸ್ತೀವಿ. ಅದರೊಳಗೆ ಕೊಟ್ಟಂತ ಏನ್ ಕೇಳಿದಾರಲ್ಲ ಅದನ್ನೆಲ್ಲ ಫುಲ್ಫಿಲ್ ಮಾಡಿ, ಜೊತೆಗೆ ಅದಕ್ಕೆ ಬೇಕಾದಂತ ದಾಖಲೆಗಳನ್ನು ಕೊಟ್ಟು ನೀವೇನಪ್ಪಾ ಅಂದ್ರೆ ಯಾರಿಗೆ ಕಳಿಸ್ಬೇಕಂದ್ರೆ, ಪ್ರಧಾನ ವ್ಯವಸ್ಥಾಪಕರು ನಿಗಮ ಕಚೇರಿ ಗುವಿ ಸಂಕರ್ಣಿ ಕಲಬುರಗಿ ಇವರಿಗೆ ಏನಪ್ಪಾ ಅಂದ್ರೆ ಸಲ್ಲಿಸತಕ್ಕದ್ದು. ಅರ್ಜಿ ಕಳಿಸುವ ಲಕೋಟೆಯ ಮೇಲೆ 2022-23 ಸಾಲಿನ ಶಿಶಿಕ್ಷು ಆಯ್ಕೆಗೆ ಪದವೀಧರ ಅಥವಾ ಡಿಪ್ಲೊಮಾ ಎಂದು ಸ್ಪಷ್ಟವಾಗಿ ಬರೆದಿರಬೇಕು. ಅಂದ್ರೆ ನೀವು ಕವರ್ ಏನ್ ಕಳಿಸ್ತಿರಲ್ಲ, ಆ ಕವರ್ ಮೇಲೆ ಏನ್ ಬರೆದಿರ್ಬೇಕಪ್ಪ ಅಂದ್ರೆ 2022-23 ಸಾಲಿನ ಶಿಶಿಕ್ಷು ಆಯ್ಕೆ ಅಂತ ಬರೆದು ಯಾವ್ದಕ್ಕೆ ಆಯ್ಕೆ ಆಗ್ತಿದ್ದೀರಾ, ಪದವೀಧರದಕ್ಕೋ ಡಿಪ್ಲೊಮಾ ಅಂತ ಬರೆದಿರ್ಬೇಕಂತ ಹೇಳ್ತಿದ್ದಾರೆ. ಹಾಗಾದ್ರೆ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲೆಗಳು, ಗಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಿಸಿದ SSLC ಅಂಕಪಟ್ಟಿ ಜೆರಾಕ್ಸ್ ಪ್ರತಿ, ಗಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಿಸಿದ PUC ಅಂಕಪಟ್ಟಿ ಜೆರಾಕ್ಸ್ ಪ್ರತಿ, ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಿಸಿದ 7ನೇ ಹಾಗೂ 8ನೇ ಸೆಮಿಸ್ಟರ್ನ ಪದವೀಧರರು 5ನೇ ಮತ್ತು 6ನೇ ಸೆಮಿಸ್ಟರ್ನ ಡಿಪ್ಲೊಮಾ ಅಂಕಪಟ್ಟಿ ಜೆರಾಕ್ಸ್ ಪ್ರತಿ, ಡಿಗ್ರಿ ಸರ್ಟಿಫಿಕೇಟ್ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಡಿಪ್ಲೊಮಾ ಸರ್ಟಿಫಿಕೇಟ್ ಜೆರಾಕ್ಸ್ ಪ್ರತಿ, ಇತ್ತೀಚಿನ ದೃಢೀಕರಿಸಲ್ಪಟ್ಟ ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ಯೋಗ್ಯತಾ ಪ್ರಮಾಣ ಪತ್ರದ ಛಾಯಾಪ್ರತಿ ಅಂದ್ರೆ ಜೆರಾಕ್ಸ್ ಅನ್ನು ಅಂಟಿಸಬೇಕು, ಗಣ್ಯ ವ್ಯಕ್ತಿ ಅಥವಾ ಗೆಜೆಟೆಡ್ ಅಧಿಕಾರಿಗಳಿಂದ ಇತ್ತೀಚಿನ ನಡತೆ ಪ್ರಮಾಣ ಪತ್ರ ಪ್ರತಿ ಜೆರಾಕ್ಸ್ ಅನ್ನು ಕಳಿಸಿರಬೇಕು, ಇತ್ತೀಚಿನ 2 ಭಾವಚಿತ್ರ ಪಾಸ್ಪೋರ್ಟ್ ಸೈಜ್ನಿಂದ ಇದರಲ್ಲಿ ಒಂದನ್ನು ಅರ್ಜಿಗೆ ಅಂಟಿಸಬೇಕಂತ ಹೇಳ್ತಿದ್ದಾರೆ. ಸ್ವಯಂ ವಿಳಾಸವಿರುವ ರು 20 ಮೂಲದ ಅಂಚೆ ಚೀಟಿಯನ್ನು 4x9 ಇಂಚು ಅಳತೆ 1 ಲಕೋಟೆಯ ಮೇಲೆ
ಅಭ್ಯರ್ಥಿಗಳು ಅರ್ಹತೆ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಸೊ ನೋಡ್ರಿ, ಸ್ವವಿಳಾಸವಿರುವ ಮತ್ತೆ ರೂಪಾಯಿ 20 ರೂಪಾಯಿ ಇರುವ ಮೌಲ್ಯದ ಏನಪ್ಪಾ ಅಂದ್ರೆ ಅಂಚೆ ಚೀಟಿಯನ್ನು ಏನಪ್ಪಾ ಅಂದ್ರೆ 4x9 ಇಂಚ್ ಇರುವಂತೆ ಹಚ್ಚಬೇಕಂತ ಹೇಳ್ತಿದ್ದಾರೆ. ಅಭ್ಯರ್ಥಿಗಳನ್ನ ಏನಪ್ಪಾ ಅಂದ್ರೆ ಅರ್ಹತೆ ಆಧಾರದ ಮೇಲೆ ಆಯ್ಕೆಯನ್ನ ಮಾಡ್ತಾರೆ. ಹಾಗಾದ್ರೆ ಅರ್ಜಿ ಸಲ್ಲಿಸಲು ಟೈಮ್ ನೋಡ್ರಿ, ಭರ್ತಿ ಮಾಡಿದ ಅರ್ಜಿಗಳನ್ನು ಎಲ್ಲಾ ಲಗತ್ತಿನೊಂದಿಗೆ ದಿನಾಂಕ 21/11/2022 8/12/2022 ಸಾಯಂಕಾಲ 5 ಗಂಟೆಯೊಳಗೆ ನೇರವಾಗಿ ಅಥವಾ ಅಂಚೆ ಮೂಲಕ ಪ್ರಧಾನ ವ್ಯವಸ್ಥಾಪಕರು ನಿಗಮ ಕಚೇರಿ ಗುವಿಸಂ ಕಂಪನಿ ಸ್ಟೇಷನ್ ರೋಡ್ ಕಲಬುರಗಿ ಅವರಿಗೆ ಏನಪ್ಪಾ ಅಂದ್ರೆ ತಲುಪಿಸಬೇಕು. ಹಂಗಂದ್ರೆ ಇನ್ನು ಕೂಡ ನೋಡ್ರಿ, 8/12/2022 ಒಳಗಾಗಿ ನೀವೇನಪ್ಪ ಅಂದ್ರೆ ಸಾಯಂಕಾಲ 5 ಗಂಟೆಯೊಳಗೆ ನಿಮ್ಮ ಅರ್ಜಿ ಏನಿದೆ ಅಂದ್ರೆ ಗುವಿಸಂ ಕಂಪನಿ ನಿಗಮ ಕಚೇರಿ ಪ್ರಧಾನ ವ್ಯವಸ್ಥಾಪಕರು ಸ್ಟೇಷನ್ ರೋಡ್ ಇವರಿಗೆ ತಲುಪಿಸಬೇಕಂತ ಹೇಳ್ತಿದ್ದಾರೆ. ಪೂರ್ಣ ವಿವರ ಮತ್ತು ದಾಖಲೆಗಳಿಲ್ಲದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಯಾವುದೇ ರೀತಿಯ ಪತ್ರ ಅಥವಾ ದೂರವಾಣಿ ವ್ಯವಹಾರಗಳಿಗೆ ಆಸ್ಪದವಿರುವುದಿಲ್ಲ. ಆಯ್ಕೆಗಾಗಿ ನಿಗದಿಪಡಿಸಿರುವ ಒಟ್ಟು ಶಿಕ್ಷಕಗಳ ಸಂಖ್ಯೆ ಅಂದ್ರೆ ನೋಡ್ರಿ, ಇಂಜಿನಿಯರಿಂಗ್ ಮಾಡಿದವರಿಗೆ 100, ಡಿಪ್ಲೊಮಾ ಮಾಡಿದವರಿಗೆ 35 ಅಂತ ಹೇಳ್ತಿದ್ದಾರೆ. ಶಿಶುಕ್ಷಿಗಳಿಗೆ ತರಬೇತಿ ಪೂರ್ಣಗೊಂಡ ನಂತರ ಉದ್ಯೋಗ ನೀಡಬೇಕೆನ್ನುವುದು ಗುವಿಸಂ ಕಂಪನಿ ಯಾವುದೇ ಬಾಧ್ಯತೆ ಇರುವುದಿಲ್ಲ, ಹಾಗೂ ಉದ್ಯೋಗ ಖಾತರಿಗಾಗಿ ಹಕ್ಕೋತ್ತಾಯ ಮಾಡಲು ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಅರ್ಜಿ ನಮೂನೆ ಈ ತರನಾಗಿದೆ. ನಿಮ್ಮ ಅಭ್ಯರ್ಥಿ ಹೆಸರು ಬರೀಬೇಕು, ತಂದೆ ತಾಯಿ ಪೋಷಕರ ಹೆಸರು, ಲಿಂಗ ಬರೀಬೇಕು, ಹುಟ್ಟಿದ ದಿನಾಂಕ, ಜಾತಿ, ಆಮೇಲೆ ನಿಮ್ಮ ಅಂಚೆ ವಿಳಾಸ, ದೂರವಾಣಿ ಸಂಖ್ಯೆ, ಅಂಚೆ ವಿಳಾಸ, ಇಮೇಲ್ ಐಡಿ, ಆಧಾರ್ ಸಂಖ್ಯೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ಯಾಂಕಿನ ಪಾಸ್ಬುಕ್ ಜೆರಾಕ್ಸ್ ಪ್ರತಿಯನ್ನು ಕೊಡಬೇಕು, ಆಮೇಲೆ ಶೇಕಡಾವಾರು ಅಂಕಗಳು ಇದೆಲ್ಲ ಇದೆ. ಇದೊಂದ್ಸರಿ ಅಪ್ಲಿಕೇಶನ್ ನೋಡಿ ನೀವೇನಪ್ಪ ಅಂದ್ರೆ ಫುಲ್ಫಿಲ್ ಮಾಡ್ರಿ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ಏನ್ ಮಾಡಬಹುದಪ್ಪ ಅಂದ್ರೆ ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಕೋಬಹುದು. ಜೊತೆಗೆ ನೋಡ್ರಿ, ಯಾರೆಲ್ಲ ಅಪ್ಲಿಕೇಶನ್ಸ್ ಹಾಕ್ತಿರಲ್ಲ ಅದನ್ನ ಅವ್ರೇನ್ ಮಾಡಿದ್ರೆ ಈ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅರ್ಜಿಯನ್ನ ಜೆರಾಕ್ಸ್ ಪಡ್ಕೊಂಡು ಏನಪ್ಪ ಅಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳ್ತಿದ್ದೀನಿ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.